பாரம் ஹே ஐயோ கெளப் பாரு பதி கெளப் பாரு எல்லரும் வந்திரா டேய் நம்ம மணி வந்தே எல்லாம் பந்தம் காத்தல சொல்லு நிஞ்சறேனா நிந்தம் கட்டியாத்ல அல்லவா ஐக்கினா பதி ஆ ஐக்கினா நீ சாயலி காரண ஏனா அதனும் நண்பாயிலே கேள்வேகா ஒடேர்னே கேளி இதுக்கெல்லாம் காரண அவரே ಒಂದೇ ರಾತ್ರಿಯಲ್ಲಿ ಅವಳು ಸಾಯೋ ಅಂತ ಕೆಲಸ ಏನ್ರಿ ಮಾಡಿದ್ರಿ ನೀವು ಹೇಳಿಲ್ಲ ಅಂದ್ರೆ ನಾನು ಅವಳ ಪಕ್ಕ ಹೋಗಿ ನಿಂತ್ಕೊಳ್ತೀನಿ ಅವಳನ್ನ ಕರ್ಕೊಂಡು ಬರೋದಕ್ಕ ಇಲ್ಲ ಸೂಸೈಡ್ ಮಾಡ್ಕೊಳ್ಳಕ್ಕೆ ಏ ಪದ್ದಿ ಅಂತ ತಪ್ಪು ನಾನೇನೇ ಮಾಡ್ದೆ ನೋಡಿ ಪದ್ದಿ ತಪ್ಪು ಅಂತ ಇರುವುದೇ ತಪ್ಪು ಮಾಡುವುದಕ್ಕೆ ಸರಿ ಅಂತ ಇರುವುದೇ ಅದನ್ನ ಸರಿ ಮಾಡುವುದಕ್ಕೆ ಏನು ತಪ್ಪಾಗಿದೆ ಅಂತ ಹೇಳು ಅಬಾಷನ್ ಮಾಡೋದಕ್ಕೂ ಮದ್ದು ಕೊಡುವ ಅಬಾಷನ್ನ ಹೌದು ಮಾರೈತಿ ರೀ ಅಂತ ತಪ್ಪು ನಾನೇನೇ ಮಾಡಿಲ್ಲ ಪದ್ದಿ ನಾನು ಸೇಫ್ ಆದೆ ನೀವೇ ಸೇಫ್ ಆದ್ರಿ ನಾನು ಈ ಸೂಸೈಡ್ ಲೆಟರ್ ಅಲ್ಲಿ ಬರ್ದಿರೋದು ನಿಮ್ಮ ಗಂಡನ ಹೆಸರು ಏನು ಆಗಿಲ್ಲ ಅಂತ ಸೂಸೈಡ್ ನೋಟ್ ಮ್ಯಾಕ್ ಸೂಸೈಡ್ ಮಾಡ್ಕತ್ತೀನಿ ಅಂತ ಬರ್ಕ ಇಟ್ಕೊಂಡಿದ್ದೆಯಲ್ಲ ನಿನಗೇನು ಹುಚ್ಚ ಮಲ್ಲಗ್ರವ ನನ್ನ ಮದುವೆಗೆ ಈ ಜಿಜಿ ಒಡೆಯರವರು ಒಪ್ಪತಿಲ್ಲ ಅದಕ್ಕೆ ಇಲ್ಲಿಂದ ಬಿದ್ದು ಸತ್ತು ಹೋಗ್ತೀನಿ ಏ ಜಿಜಿ ಆ ಮೀನಾತ ಸರಿಯಿಲ್ಲ ಅಂದ್ಬಿಟ್ಟು ಅವಳನ್ನ ನಿನ್ನ ಮನೆ ಕರ್ಕೊಂಡು ಬಂದ್ಬಿಟ್ರೆ ನೀನು ಅವಳ ಡ್ಯಾಡಿ ಆಗ್ತಾನಾ ರೀ ಸ್ವಾಮಿ ಅಂತ ತಪ್ಪು ನಾನೇನ್ರಿ ಮಾಡ್ದೆ ಆಗೋದು ಇನ್ನೇನಿದೆ ನಾನು ಮದುವೆ ಆಗಬೇಕು ಅನ್ಕೊಂಡಿರೋ ಹುಡುಗಿ ಬಾಯಲ್ಲಿ ಇಂತ ಮಾತು ಬತ್ತೈತೆ ಅಂದ್ರೆ ಏ ಪದ್ದಿ ನಿನಗೊಂದು ಬಾಳ್ ಕೊಡಬೇಕು ಅನ್ಬಿಟ್ಟು ಆ ಪಿಜಿಯಿಂದ ನಾನು ಇಲ್ಲಿ ಕರ್ಕೊಂಡು ಬಂದೆ ಆದ್ರೆ ನನ್ನನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಈ ಜುಜ್ವಿ ಪಿಜಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತೀನಿ ಅಂತಿದೆಯಲ್ಲ ಇದು ಯಾವ ನ್ಯಾಯವೇ ಅಲ್ಲ ಕಣಮ್ಮಿ ನೀ ಹಿಂಗೆಲ್ಲ ಆಡ್ತಿದೆಯಲ್ಲ ನಮ್ಮ ಮರ್ಯಾದೆ ಪುರುಷೋತ್ತಮರ ಮರ್ಯಾದೆ ಏನಾಗಬೇಕು ಮತ್ತಿನ್ನೇನ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಕಳ್ಕೊಂಡಿರೋ ನನಗೆ ಈಗ ಗಂಡನ ಕಳ್ಕೊ ಅಂದ್ರೆ ಹೇಗೆ ಬದುಕಿದ್ದು ಇನ್ನೇನು ಸಾಧಿಸಬೇಕಾಗಿದೆ ನಾನು ಅದಕ್ಕೆ ಈ ದಾರಿ ಹಿಡಿದಿದ್ದೀನಿ ಬದ್ದೆ ಶೋರೂಮ್ ಅಲ್ಲಿ ಪರ್ಚೇಸಿಂಗ್ ಮಾಡಬೇಕು ಅಂತ ಬಂದು ಗುಜ್ರಿಗೆ ಯಾಕೆ ಹೋದೆ ಅಂದ್ರೆ ಮರ್ಯಾದೆ ಪುರುಷೋತ್ತಮರನ್ನ ಮದುವೆ ಆಗಬೇಕು ಅಂತ ಬಂದು ಈಗಾಗಲೇ ಮದುವೆ ಆಗಿರೋ ಜಿಜಿ ಒಡೆಯರನ್ನ ಯಾಕೆ ಒಪ್ಪಿಕೊಂಡೆ ರೀ ನಾನು ಹೇಳ್ರಿ ಅವ್ರನ್ನ ಮದುವೆಗೆ ಒಪ್ಪಿಕೊಂಡೆ ಅವರೇ ನನ್ನ ಮದುವೆಗೆ ಒಪ್ತಾ ಇಲ್ಲ ಪದ್ದಿ ನೀನು ಎಂತ ಹೇಳ್ತಿದ್ದೆ ಅಂತ ಹೇಳಿ ಅರ್ಥ ಆಗ್ತಿಲ್ಲ ನೀನು ಜಿಜಿ ಒಡೆಯರನ್ನ ಒಪ್ಪಿಕೊಂಡಿಲ್ಲ ಅಂತ ಹೇಳ್ತೀಯಾ ಜಿಜಿ ಒಡೆಯರು ನಿನ್ನ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಅಂತ ಕೂಡ ಹೇಳ್ತೀಯಾ ಎಂತ ವಿಷಯ ಸ್ವಲ್ಪ ಬಿಡಿಸಿ ಹೇಳು ಮಾರಾಯ್ತಿ ನನ್ನ ಮತ್ತೆ ಮರ್ಯಾದ ಪುರುಷೋತ್ತಮರ ಮದುವೆಗೆ ಈ ಜಿಜಿ ಒಡೆಯರ್ ಹೋಗ್ತಾ ಇಲ್ಲ ಲೇ ಪದ್ದಿ ನಿನ್ನನ್ನ ಮದುವೆ ಆಗೋನು ನಾನು ಅದಕ್ಕೆ ಈ ಜುಜ್ವಿ ಪರ್ಮಿಷನ್ ಯಾಕೆ ಬೇಕು ನನ್ನ ನಿಮ್ಮ ಮದುವೆನ ಈ ಜಿಜಿ ಒಡೆಯರ್ ಮುರಿತಾರಂತೆ ಅದು ಹೇಗೆ ಮದುವೆ ಮಾಡ್ಕೊಳ್ತೀಯ ಮಾಡ್ಕೊ ಅಂತ ನನ್ನ ರಾತ್ರಿ ಬಾಯಿ ಬದಂಗ ನನಗೆ ಬೈದ್ರು ಅದಕ್ಕೆ ಬದುಕೋದೆ ಬೇಡ ಅಂತ ಇಲ್ಲಿ ಬಂದು ನಿಂತಿದ್ದೀನಿ ಲೇ ಜಿಜಿ ಇಷ್ಟೆಲ್ಲ ಮಾತಾಡ್ತೀಯೇನೋ ನಿನ್ನ ನೇನು ವಟಾರದ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ಲ ನಾನು ಅಷ್ಟೊಂದು ಕಷ್ಟಪಟ್ಟು ಒಂದು ಹುಡುಗಿನ ಹುಡುಕಿ ಮದುವೆ ಒಪ್ಪಿ ಈ ವಟಾರಕ್ಕೆ ಕರ್ಕೊಂಡು ಬಂದ್ಬಿಟ್ರೆ ನನ್ನ ಮದುವೆಗೆ ಕಲ್ಲಾಕ್ಬೇಕು ಅಂತ ಹೊರಟಿದ್ಯಲ್ಲ ಈಗಿಂದೀಗಲೇ ವಟಾರ ಕಾಲ್ ಮಾಡ್ಕೊಂಡು ಹೊಯ್ತಾರಕ್ಕೆ ಈ ಮರ್ಯಾದ ಪುರುಷೋತ್ತಮ ಅವರೇ ನಿಮ್ಮ ಕಾಲಿಗೆ ಬಿದ್ದು ಬಿಡ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ನಾನು ಯಾವತ್ತೂ ಆ ರೀತಿ ಮಾತಾಡಿಲ್ಲ ಪದ್ದಿ ನಾನು ಯಾಕೆ ನಿಮ್ಮಿಬ್ರು ಮದುವೆ ಮುರಿಲಿ ನಾನೇ ಮುಂದೆ ನಿಂತು ನೀನು ಮದುವೆ ಆಗ್ಬಿಡ್ತೀನಿ ಹಾಗಂತ ಹೇಳೋದಕ್ಕೆ ನಾನೇನು ಮೀನ್ ನಾತಾನೇನೆ ಪದ್ದಿ ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ ದಯವಿಟ್ಟು ಕೆಳಗಿಳಿದು ಬಾಮ್ಮ ಅದು ಮಾತಂದ್ರೆ ಇನ್ ಮುಂದೆ ಈ ವಟಾರದಲ್ಲಿ ಇರೋರು ಯಾರಾದ್ರೂ ನನ್ನ ಮದುವೆ ಮುರಿತೀನಿ ಅಂತ ಹೇಳ್ಬೇಕು ಈ ಸೂಸೈಡ್ ನೋಟ್ ಅಲ್ಲಿ ನಿಮ್ಮೆಲ್ಲರ ಹೆಸರು ಬರ್ದಿಟ್ಟು ಸತ್ತು ಹೋಗ್ಬಿಡ್ತೀನಿ ಪದ್ದಿ ನೀ ನಮ್ಮ ಮಟ್ಟಿಗೆ ಬಂದಿದ್ದು ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತವ ನೋಡಮ್ಮ ನಾನ್ ತುಂಬಾ ಶಿಸ್ತು ಮನುಷ್ಯನಿಗೆ ಶಿಸ್ತು ಮುಖ್ಯ ಅದೇ ಜೀವನದ ಅಡಿಪಾಯ ಯಾವನೇ ಶಿಸ್ತಿಂದ ನಡ್ಕೊಂಡ್ರು ನಾ ತಡ್ಕೊಳಕಿಲ್ಲ ನಮ್ಮಪ್ಪ ತಾನ್ ತಪ್ಪು ಮಾಡಿದ್ರೆ ಶಿಕ್ಷೆ ಮುಗಿಸ್ತಾರೆ ಅದೇಗೋ ನನ್ನ ಕೈಲಿ ಕಪಾಲ ಬರ್ಸ್ಕೊಳ್ತಾರೆ ಓ ಜಿಲ್ಲೆ ಕೈಲಿ ಕಚ್ಚಿಸ್ಕೊಂಡ್ರೆ ಸಾಯಲ ಅಂತನ ಓ ಆನ ಕೈ ತುಳಿಸ್ಕೋಬಾರ್ದು ಅಂತ ನಂಗೆ ಅರ್ಥ ಆಗಿಲ್ಲ ನೀನೇ ಬಿಡಿಸಿ ಹೇಳಮ್ಮ ನಿಮ್ಮಪ್ಪ ನಿನ್ ಕೈಲೇ ಕೊಡ್ಸ್ಕೊತಾರೆ ಹೇಳು ನೀನ್ ಹೊಡೆದ್ರೆ ಅವ್ರಿಗೆ ನೋವಾಗಲ್ಲ ಅಂತ ಅದೆ ನಿಮ್ಮಮ್ಮನ ಹತ್ರ ಯಾಕೆ ಕೊಡ್ಸ್ಕೊಳ್ಳಲ್ಲ ಅದ್ ಬಿಡಿ ತಪ್ಪು ಮಾಡ್ದೇನು ಹೊಡ್ಸ್ಕೊಳ್ತಾರೆ ನೀವು ಕುಂತೀರಿ ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಬರ್ರಿ ಬರ್ರಿ ಮಾಮಯ್ಯ ಬರ್ಲ ಅಲ್ಲ ಒಂದ್ ಜ್ಯೂಸ್ ಮಾಡಕ್ ನಾಲ್ಕು ಜನ ಹೋಗ್ಬೇಕಾ ನಮ್ಮನೆ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅಂತ ಇದು ಒಂಥರ ಶಿಸ್ತು ನಾನ್ ಶಿಸ್ತು ಅಲ್ಲ ನಾನು ಜೊತೆಗೆ ಬರ್ಬೇಕಾ ಅಂತ ಕೇಳ್ದೆ ಇಲ್ಲ 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 ಅತಿಥಿ ದೇವೋಭವ ಅಂತ ನಮ್ ಮನೆಯಾಗೆ ಅತಿಥಿಗಳ ಕೈಲಿ ಕೆಲಸ ಮಾಡ್ಸಕ್ಕಿಲ್ಲ ಊಟ ಮಾಡ್ಲಿಲ್ಲ ಅಂದ್ರೆ ಯಾರು ಬಿಟ್ಟಾರೋ ಬನ್ರಿ ಎಲ್ರು ಈ ಮನೇಲಾದ್ರೂ ನಂಗೆ ನೆಮ್ಮದಿ ಸಿಗತ್ತಾ ನೋಡ್ಬೇಕು ಪಾಪ ಪದ್ದಿ ನೋಡ್ತಿದ್ರೆ ಅಯ್ಯೋ ಅನಿಸ್ತದೆ ಇಷ್ಟೆಲ್ಲ ಇದ್ರೆ ಎಲ್ರಿಗೂ ಕ್ಷೇಮ ಶಿಸ್ತು ಶಿಸ್ತು ಸೋಮ್ಕಿರ್ಲ ಪದ್ದಿಗೆ ವಾಟರ್ದಾಗೆ ಸಾನೆ ತೊಂದ್ರೆ ಪಟ್ಬಿಟ್ಟವ್ರೆ ಅದಕ್ಕೆ ಮಾಮಯ್ಯ ನಾವು ಪದ್ದಿನ ಬೋಚನ ನೋಡ್ಕೋಬೇಕು ಆಗ ಈ ವಟಾರ್ದ ಓನರ್ ಜೊತೆ ನಮ್ ಸಂಬಂಧ ಗಟ್ಟಿ ಆಗ್ತದೆ ಸರಿಯಾಗಿ ಹೇಳ್ಬೋದು ಅದ್ ಯಾವ ತರ ಸಂಬಂಧ ಅಂತ ತಿಳ್ಕೊಬೋದಾ ಸಕ್ರಮ ಸಂಬಂಧ ಅವ್ವಾ ಈ ಮದುವೆ ಆದ ಓನರಪ್ಪ ಬಾಡಿಗೆ ದುಡ್ಡು ಕೇಳಕ್ಕಿಲ್ವೋ ಗೋಲಿ ಸೋಡಾ ಕೊಟ್ಟಾಗ್ಲೇ ಬೇಡ ಅಂದ್ರು ಇನ್ ಕೂಲ್ ಡ್ರಿಂಕ್ಸ್ ಕೊಟ್ಟಾಗ ಕೇಳ್ತಾರ ಅಂದ್ರೆ ಮದ್ವೆಗೆ ಹೆಣ್ಣು ತೋರಿಸ್ತೀನಿ ಅಂದ್ರೆ ಬಾಡಿಗೆ ಬೇಡ ಅಂತಾರೆ ಅಂತದ್ರಲ್ಲಿ ಮದ್ವೆನೆ ಮಾಡಿಸ್ತೀನಿ ಅಂದ್ರೆ ಬಾಡಿಗೆ ಕೇಳ್ತಾರ ಈ ತಿಂಗಳಿಂದ ಬಾಡಿಗೆ ದುಡ್ಡು ಮಿಕ್ತು ಅಂತ ಆಯ್ತು ಬನ್ನಿ ಬನ್ನಿ
ತಕ್ಕಳಿ ಜ್ಯೂಸು ಕುಡಿರಿ, ನಿಮ್ ಹೊಟ್ಟೆ ತಣ್ಣಗಿರ್ಲಿ. ಐಸ್ ಹಾಕಿದಿರಾ? ನಾವ್ ಐಸ್ ಲೋಟಕ್ಕೆ ಹಾಕಲ್ಲ, ತಲೆ ಮೇಲೆ ಇಡ್ತೀವಿ. ನಮ್ ಹೊಟ್ಟೆಗೆ ಐಸ್ ಉಪಯೋಗಿಸಕ್ಕಿಲ್ಲ, ಫ್ರಿಜ್ ಮಾತ್ರ ಉಪಯೋಗಿಸೋದು. ನೀವು ಕುಡ್ಕೊಳ್ಳಿ. ನೋಡವ್ವ, ಈ ವಾರದಾಗೆ ನಿಶ್ಚಿತಾರ್ಥ ಕಾರ್ಯ ಮಾಡಿ ಮುಗಿಸ್ಬಿಡವ. ಜೂನ್ ತಿಂಗಳದಾಗೆ ಮದುವೆನು ಮಾಡಿ ಮುಗಿಸ್ಬಿಡವ. ಏನಂತೀಯ? ಅವಾಗ ಯಾಕೆ, ಇವತ್ ಮದುವೆ ಮಾಡ್ಕೊ ಅಂದ್ರು ನಾನ್ ರೆಡಿ. ಅಲ್ಲ ಕಣವ್ವ, ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಮಾಡವ. ಅಲ್ಲಿವರೆಗೂ ನೀನ್ ನಮ್ಮಟ್ಟಿಯಾಗೆ ಇರೋ, ನಿನಗೇನು ತೊಂದ್ರೆ ಆಗದಿದ್ದಂಗೆ ನಾವುಗಳು ನೋಡ್ಕೊಂತೀವಿ. ನಮ್ಮಟ್ಟಿನ ನಿಮ್ಮಟ್ಟಿ ಇನ್ಕೋ. ಈ ಹಟ್ಟಿ ಯಾಕೆ, ಮದ್ವೆ ಮಾಡ್ಕೊಂಡ್ಮೇಲೆ ಈ ವಠಾರನೆ ನಂದಲ್ವಾ? ಅಲ್ವೇ ಮತ್ತೆ, ಆಮೇಲೆ ನಮ್ಮನ್ ಮರಿಬೇಡವ. ನೀವ್ ನನಗೆ ಇಷ್ಟೊಂದ್ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನಾನೇ ಯಾಕೆ ನಿಮ್ಮನ್ ಮರಿಲಿ? ಪಿಜ್ಜಾ ತಿನ್ನಾಲ್ಗೆ ಪಾನಿಪುರಿ ಬಯಸಲ್ವಲ್ಲ, ಅದ್ಕಂಗ್ ಹೇಳುದು. ಅಂದ್ರೆ ಶ್ರೀಮಂತರ ಕಣ್ಗೆ ಬಡವ್ರು ಕಾಣಕ್ಕಿಲ್ವಲ್ಲ. ಈ ಶ್ರೀಮಂತಿಗೆ ಏನೋ ಭಿಕ್ಷೆ ಕೊಡ್ತಿರೋರೆ ನೀವ್ ತಾನೆ? ನಮ್ ಪದ್ಯ ಆತ್ಮದೊಳಲ್ಲ ಬಿಡ್ರಿ. ಬಿರ್ನೆ ನಾವು ಶಾಸ್ತ್ರಿಗಳನ್ನ ಕರೆದು ನಿಶ್ಚಿತಾರ್ಥಕ್ಕೆ ಮುಹೂರ್ತ ಇಡ್ಬೇಕು. ಆಹಾ ಆಹಾ, ರಾಜಯೋಗ! ಈ ತರ ಹೊಂದಾಣಿಕೆ ಆಗೋದು ನೂರಕ್ಕೆ ಒಬ್ಬರಿಗೆ ಮಾತ್ರ. ನನಗೂ ಹಿಂಗೆ ಹೇಳಿದ್ರೆ ಹಾಗಿದ್ರೆ ನೂರಕ್ಕೆ ಇಬ್ಬರಿಗೆ ಮಾತ್ರ. ಹಾಗಾದ್ರೆ ಈ ಜಾತಕ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ? ಅದನ್ನೇ ತಾನೇ ಅಮ್ಮ ಈಗ ಹೇಳ್ತಾ ಇರೋದು. ಈ ವರ್ಷ ಯಾರಿಂದ ನಿಮ್ಮ ಮದುವೆ ತಪ್ಪಿಸಕ್ ಆಗೋದಿಲ್ಲ. ರಂಗನಾಥ್ ಜೋಯಿಸರೆ, ನಿಶ್ಚಿತಾರ್ಥ ಯಾವಾಗ ಇಟ್ಕೊಂಬೋದು? ಕೋಶಿ ನೋಡಿ ಹೇಳ್ತೀರಾ? ನೋಡಿ, ನಾಡಿದ್ದು 8ನೇ ತಾರೀಕು 10:30 ರಿಂದ 11:30 ಬಹಳ ಪ್ರಶಸ್ತವಾಗಿದೆ. ಆ ದಿನ ಎಂಗೇಜ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು. ರೀ, ಈ ವಿಷಯನ ಮರ್ಯಾದೆ ಪುರುಷೋತ್ತಮ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ. ನಮ್ಮ ಮರ್ಯಾದಾ ಪುರುಷೋತ್ತಮ ಅವರು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೋ ಏನೋ. ಯಾಕೆ, ಸಂತೆಲೆ ಸೇಲ್ ಆಗ್ದಿರೋ ಪ್ರಾಡಕ್ಟ್ ಮನೆ ಮುಂದೆ ಒಳ್ಳೆ ಬೆಲೆಗೆ ಸೇಲ್ ಆಗ್ಬಿಡ್ತಲ್ಲ. ನಮ್ಮ ಮಾತಿನ ಅರ್ಥ, 25 ವರ್ಷದ ಯಾವ ಹುಡುಗಿರು ಒಪ್ಪದೆ ಇರೋ ಆ ಫೇಸ್ ಕಟ್ನ ಇಂಥ ಸುಂದರವಾದ ಹುಡುಗಿ ಒಪ್ಕೊಂಡ್ಲಲ್ಲ. ರೀ ಸ್ವಾಮಿ, ತಾವು ಒಳ್ಳೆ ಮೂರ್ತನ ತಕ್ಕೊಟ್ಟಿದ್ದಾಯ್ತು ತಾನೆ. ಆಯ್ತು, ಹಾಗಾದ್ರೆ ಯಾಕೆ ಕೆಟ್ಟ ಮಾತಾಡಿದ್ರಾ? ಒಂಟೋಗಿ. ಸರಿ, ನಾನು ಇನ್ನು ಬರ್ತೀನಿ, ನನ್ನನ್ನು ಕರೆಯೋದು ಮಾತ್ರ ಮರಿಬೇಡಿ. ಮದ್ಯೆ, ಆ ರಂಗನಾಥ್ ಜೋಯಿಸರು ಏನೋ ಮಾತಾಡಿದ್ರು ಅಂತ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಅಯ್ಯೋ, ಬೇಜಾರು ಯಾಕೆ ಮಾಡ್ಕೊಳ್ಳಿ? ಕೊಬ್ಬರಿ ಮಿಠಾಯಿ ಮೇಲೆ ಇರುವೆ ಓಡಾಡಕ್ಕೆ ಅಂತ ಅದನ್ನ ತಿಂದೆ ಬಿಡಕ್ಕಾಗತ್ತಾ? ಅಂದ್ರೆ ವಯಸ್ಸು ಅವ್ರಿಗಾಗಿರ್ಬೋದು, ಆದ್ರೆ ಅವ್ರ ಆಸ್ತಿಗಾಗಿಲ್ವಲ್ಲ. ಅಲ್ಲ, ವಯಸ್ಸು ಅವ್ರಿಗಾಗಿರ್ಬೋದು, ಆದ್ರೆ ಅವ್ರ ಆಸ್ತಿಗಲ್ವಲ್ಲ ಅಂತ ಹೇಳಿದೆ ಅಷ್ಟೇ. ಹಂಗಾದ್ರೆ ಮರ್ಯಾದೆ ಪುರುಷೋತ್ತಮಗೆ ಒಂದು ಫೋನ್ ಮಾಡ್ಬಿಡಲ್ಲ. ಹಲೋ, ನಾನು ಶಿವಲಿಂಗಯ್ಯ ಮಾತಾಡ್ತಿರೋದು. ನಿಮ್ಗೊಂದು ಸಂತೋಷ ಸುದ್ದಿ ಐತೆ. ನಾಡಿದ್ದು ಒತ್ತಾರೆ 10:30 ರಿಂದ 11:30 ಒಳಗೆ ಒಂದು ಒಳ್ಳೆ ಮುಹೂರ್ತ ಆಯ್ತಂತೆ. ಆ ಮುಹೂರ್ತದೊಳಗೆ ನಿಮಗೂ ಪತಿಗೂ ಎಂಗೇಜ್ಮೆಂಟ್ ಇಟ್ಕೊಂಬಿಡುವ. ಹೊಸ ಬಟ್ಟೆ ತಗೊಳ್ಳೋದಾದ್ರೆ ತಗೊಂಡ್ಬಿಡಿ, ಬಾಕಿ ಎಲ್ಲ ನಾವು ರೆಡಿ ಮಾಡ್ತೀವಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಬಂದು ಉಂಗುರ ಒಂದು ಬದಲಾಯಿಸ್ಬಿಟ್ರೆ ಸಾಕು. ನಾಳಿದ್ದು ಬೆಳಿಗ್ಗೆ 10:30 ರಿಂದ 11:30 ಮರ್ಯಾದೆ ಪುರುಷೋತ್ತಮಗೂ ಪದ್ಯಗೂ ಎಂಗೇಜ್ಮೆಂಟು. ಹೌದು, ಇದೇ ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಅಲ್ಲ, ಈ ಮದುವೆ ಆಗ್ಬಾರ್ದು ಅಂತ ನಾವು ಇಷ್ಟೊಂದು ತ್ರಾಸ ತಗೊಳಕತ್ತೀವಿ. ಈ ಶಿವಲಿಂಗಯ್ಯನವ್ರ ಮನೆಯವರು ನಮ್ಗೆ ಯಾಕೆ ದ್ರೋಹ ಮಾಡ್ಲಿಕ್ಕತ್ತಾರ? ಅದೇ ನನಗೂ ಅರ್ಥ ಆಗ್ತಿಲ್ಲ. ವಿಷಯ ಕೇಳ್ತಿದ್ದಂಗೆ ನನಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆದಂಗೆ ಆಯ್ತು. ವಯಸ್ಸಿಕ್ತು ಅಂತ ಸುಮ್ಮನಾಗ್ಬಿಟ್ಟೆ. ಎಂತಕ್ಕೆ ನಾಡಿದಾಗಿದ್ರು ಒಳ್ಳೇದಿತ್ತು ಮಾರಾಯ, ಎಂಗೇಜ್ಮೆಂಟ್ ಆದರೂ ನಿಲ್ಲಿಸ್ಬೋದಿತ್ತು. ಏಯ್ ಮೀನಾಥವ್ರೆ, ತಾವು ಸ್ವಲ್ಪ ತೆಪ್ಪಿಗೆ ನಿಂತ್ಕೊಳ್ಳಿ. ಈ ಮಾತನ್ನ ನೀನು ಮದುವೆ ಆದ ನಂತರ ಕೇಳು. ಓಯ್ ಮಾರೇರೆ, ಸುಮ್ಮನೆ ಇರ್ತೀರಾ? ಇಲ್ಲ ನಿಮ್ಮ ಕನ್ನಡಕ ಕಿತ್ತು ಬಿಸಾಡುದಾ? ಬೇಡ ಬಿಡು ಮಾರಾಯ್ತಿ. ಏ FM, ಇವ್ರ ಮಾತು ಬಿಡ, ಮೊದ್ಲು ಎಂಗೇಜ್ಮೆಂಟ್ ವಿಷಯ ಮಾತಾಡು. ಅಲ್ಲ ರೀ, ನಾವೆಲ್ಲ ಬೇಡ ಅಂತಿರೋ ಮದುವೆ ನಡೆಸ್ತಾ ಇದಾರಲ್ಲ, ಇಷ್ಟು ಸಾಕು. ಈ ಸೂಸೈಡ್ ನೋಟ್ ಮೇಲೆ ಶಿವಲಿಂಗಯ್ಯ ಅವ್ರ ಸಂಸಾರದ ಹೆಸರು ಬರೆದು ನಾನು ಸೂಸೈಡ್ ಮಾಡ್ಕೊಳ್ತೀನಿ. ಬೇಡ ಅಕ್ಕ, ಗ್ಲಾಸ್ ಇಲ್ದಿರೋ ಫೋಟೋನ ಒದ್ದೆ ಬಟ್ಟಲ್ಲಿ ಒರೆಸ್ಬಾರ್ದು, ಫೋಟೋ ಹೊರದೋಗುತ್ತೆ. ಅಂದ್ರೆ ಕಂಪ್ಲೇಂಟೇ ತಗೊಳ್ದೇ ಇರೋ ವಿಚಾರಕ್ಕೆ ನೀನ್ ಸೂಸೈಡ್ ಮಾಡ್ಕೊಂಡ್ರೆ ನಿನ್ ಸಾವೇ ವೇಸ್ಟ್ ಆಗ್ಬಿಡತ್ತೆ. ಅಲ್ರಿ, ಇದ್ದಕ್ಕಿದ್ದಂಗ ಶಿವಲಿಂಗಯ್ಯ ಅವ್ರ ಫ್ಯಾಮಿಲಿ ಈ ನಿರ್ಧಾರ ಯಾಕೆ ಬಂದ್ರ? ನಾವು ಮೂರು ಕುಟುಂಬಗಳು ಪತ್ತಿನ ದೂರ ಮಾಡೋದನ್ನ ಮುಂದಿಟ್ಕೊಂಡು ಮರ್ಯಾದೆ ಪುರುಷೋತ್ತಮರನ್ನ ಬುಟ್ಟಿಗೆ ಹಾಕೊಳ್ಳಿಕ್ಕೆ ಈ ಪ್ಲಾನ್ ಮಾಡ್ಯಾರ ಅಂತ ಅನ್ಸದ ನೋಡಿ. ಮೈಲಾರಿ, ಕಾರಣ ಏನಂತ ತಿಳ್ಕೊಳ್ಳಾರ್ದ ನಮ್ಮಷ್ಟಕ್ಕೆ ನಾವು ತೀರ್ಮಾನ ತಗೋಬಾರ್ದು. ಕರೆಕ್ಟ್ ಆಗಿ ಹೇಳಿದ್ರೆ ಅಜ್ಜಿ, BP ಮಾತ್ರ ತಗೊಳ್ಳೋ ಮುಂಚೆ BP ಇದೆಯೋ ಇಲ್ವಾ ಅಂತ ಡಾಕ್ಟರ್ ಹತ್ರ ಒಂದ್ಸತಿ ಕೇಳ್ಬಿಡ್ಬೇಕು. ಹಿಂಗ ಅಜ್ಜಿ, ನಿಂಗೂ ಮಾತ್ರ ತಗೊಳಕ್ ಟೈಮ್ ಆಯ್ತಲ್ವಾ? ಬಂದಗುಳಿಗೆ ನಾವಿಬ್ರು ಅರ್ಧರ್ಧ ನುಂಗ್ತೇವಿ, ಯಾಕೆ ಹೇಳ್ರಿ? ಏನ್ ಲಿಂಗವ್ವ, ಹೊಸ್ತಾಗಿ ಹಿಂಗ್ ಕೇಳಿಯ? ಕೇಳುವಂತ ಪರಿಸ್ಥಿತಿ ಬಂದದ, ಅದಕ್ಕ ಕೇಳಲಿಕ್ಕತ್ತೇನಿ. ಅಂದ್ರೆ ಇಷ್ಟು ದಿನ ನಾವಿಬ್ರು ಬಂದ ನನ್ನ ಹತ್ರ ನೀವ್ ಏನು ಮುಚ್ಚಿಡೋದಿಲ್ಲ ಅನ್ಕೊಂಡಿದ್ದೆ. ಅಲ್ರಿ, ವಟಾರ್ದವ್ರೆಲ್ಲ ಮದ್ವೆ ಬ್ಯಾಡ್ ಅನ್ಲಿಕ್ಕತ್ತಾರ, ನಿಮ್ ಮನೆಯವರು ಮದ್ವೆಗ್ ಸಪೋರ್ಟ್ ಮಾಡ್ಲಿಕ್ಕತ್ತೀರಿ, ಯಾಕಂತ ನನ್ ಮುಂದ್ ಹೇಳಿದ್ರೇನೆ? ಇಲ್ಲ ಲಿಂಗೋ,
ನಿನ್ನ ಹತ್ರ ಹೇಳಬೇಕು ಅಂತಾನೆ ಇದ್ದೆ. ಎಲ್ಲರೂ ಈ ಮದುವೆನ ಬೇಡ ಅಂದಿದ್ದೇನೋ ದಿಟ, ನಾವು ಹಂಗೆ ಅನ್ಕೊಂಡಿದ್ದು ದಿಟ. ಆದ್ರೆ ಈಗ ಅವ್ರಿಗೆ ಕಂಕಣ ಬಲ ಕೂಡಿ ಬಂದೈತಿ. ಆ ರನ್ನ ದ್ವೇಷ ನೋಡು, ಈ ಮದುವೆನ ಯಾರಿಗೂ ತಡೆಯಕ್ಕಾಗಲ್ಲ ಅಂದ್ಬಿಟ್ಟ ಬದ್ದಿ ಈಗಾಗಲೇ ಸಾನಿ ನೆನ್ಕೊಂಡವಳು. ಅವಳು ಮದುವೆ ಆಗೋದಷ್ಟು ದಿಟ. ಇವತ್ತಿನಾಗೆ ನಾವು ಅವಳ ಮನಸ್ಸಿಗೆ ನೋವು ಕೊಟ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾಳೆ ನಮ್ಮ ಮೇಲೆ ಅವ್ಳು ದ್ವೇಷ ಸಾಸಕ್ಕಿಲ್ವಾ? ಅದಕ್ಕೆಯ ನಾವೇ ಮಾತಾಡ್ಕೊಂಡು ಈ ತೀರ್ಮಾನ ತಗೊಂಡಿದ್ದೀವಿ. ಇದರಿಂದ ಎಲ್ರಿಗೂ ಒಳ್ಳೇದಾಯ್ತದೆ ಅಂತಾನೆ ನಾವು ಅನ್ಕೊಂಡಿವಿ. ಹಾಗಾದ್ರೆ ಮಿಶ್ರಿಕೋಟೆ ಮೈಲಾರಪ್ಪನವ್ರು ಹೇಳಿದ ಮಾತು ಸರಿಯಾಗೇ ಇದೆ. ಅವ್ರು ಎಲ್ಲರೂ ಒಳ್ಳೇದಕ್ಕೋಸ್ಕರ ಏನ್ ಮಾಡ್ತಿಲ್ಲ, ಅದೇ ನಿಜ ಆಗಿದ್ರೆ ಈ ವಿಷಯನ ಯಾಕೆ ಗುಟ್ಟಾಗಿಡ್ಬೇಕಾಯ್ತು? ಹೌದಲ್ವಾ ನಡೀರ, ಆ ಶಿವಲಿಂಗ ಫ್ಯಾಮಿಲಿನ ವಟಾರದಿಂದ ಓಡಿಸ್ಬೇಡ. ಅವಸರ ಪಟ್ಬಿಡಿ ಒಡೆಯರ್ ಅವ್ರೆ, ಅವಸರ ಪಟ್ ಮಾಡೋ ಅಂತ ಕೆಲ್ಸ ಅಲ್ಲ ಇದು. ಪಕ್ಷದಲ್ಲಿ ಭಿನ್ನ ಮತ ಬಂದಿದೆ, ಈಗ ಇದನ್ನ ರೆಫ್ಯೂಸ್ ಮಾಡಿದ್ರೆ ರೆಸಾರ್ಟ್ ರಾಜಕೀಯ ಆಗ್ಬಿಡುತ್ತೆ, ಆಮೇಲೆ ಎಂ ಪಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರಾಗ್ತಾರೆ. ವಿರೋಧನೋ ಅವಿರೋಧನೋ ಒಟ್ಟಿನಲ್ಲಿ ಈ ಮದುವೆ ನಡೀಬಾರ್ದು. ಇದನ್ನ ಮೀರಿ ಮದುವೆ ನಡೆದ್ರೆ ನನ್ನ ಗೆರೆಯಿಂದ ಬರೆ ಹಾಕ್ತೀನಿ. ಗೆರೆ ಸ್ವಾಮಿಗಳ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ನೋಡ್ರಿ, ಮದುವೆ ಅಷ್ಟೇ ಅಲ್ಲ ಎಂಗೇಜ್ಮೆಂಟ್ ನಡೆಯಲ್ಲ. ಏನೋ ಎಪ್ಪಮ್ಮ ನೋಡೋಣ ಅವ್ರ ಹಣೆ ಬರ ಎಷ್ಟು ಚೆನ್ನಾಗಿದೆ ಅಂತ. ಈಗ ಎಂತ ಮಾಡುವಂತ ಹೇಳ್ತೀರಾ? ನಾವು ಎಂಗೇಜ್ಮೆಂಟ್ ಹೋಗೋಣ. ಅಲ್ಲ ಎಪ್ಪಮ್ಮ, ಶೀತ ಆಗಿರುವ ಮಗುವಿಗೆ ಐಸ್ ಕ್ರೀಮ್ ತಿನ್ನಿಸುವುದುಂಟಾ? ಅಲ್ಲ ಮದುವೆ ಬೇಡ ಅಂತ ಹೇಳ್ತಾ ಇದ್ದೇವೆ, ನೀನ್ ಎಂಗೇಜ್ಮೆಂಟ್ಗೆ ಹೋಗು ಅಂತ ಹೇಳ್ತಿದ್ಯಲ್ಲ. ಈಗ ನಾವ್ ಎಂಗೇಜ್ಮೆಂಟ್ ಹೋಗ್ಲಿಲ್ಲ ಅಂದ್ರೆ ಎಂ ಪಿ ದೃಷ್ಟಿಯಲ್ಲಿ ನಾವೆಲ್ಲ ವಿರೋಧಿಗಳಾಗ್ತೀವಿ. ಶಿವಲಿಂಗನ್ ಫ್ಯಾಮಿಲಿ ಮಾತ್ರ ಉಳಿಸ್ಕೊಂಡು ನಮ್ಮನ್ನೆಲ್ಲ ಒಟಾರದಿಂದ ಓಡಿಸ್ಬಿಡ್ತಾನೆ. ಅದಕ್ಕೆ ನಾವೆಲ್ಲ ಎಂಗೇಜ್ಮೆಂಟ್ ಹೋಗೋಣ, ನಾವೇ ಮುಂದೆ ನಿಂತು ಎಂಗೇಜ್ಮೆಂಟ್ ಮಾಡ್ತಿದೀವಿ ಅನ್ನೋ ತರ ಬಿಲ್ಡಪ್ ಕೊಡೋಣ, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಗೆರೆ ಸ್ವಾಮಿಗಳ ಗೆರೆ ಲಕ್ಷ್ಮಣ ರೇಖೆನೇ ಆಗಿದ್ರೆ ಈ ಮದ್ವೆ ನಿಂತೇ ನಿಲ್ಲತ್ತೆ. ಅಕಸ್ಮಾತ್ ನಿಲ್ಲಿಲ್ಲ ಅಂದ್ರ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳಕ್ಕಿ ಆಶೀರ್ವಾದ ಮಾಡಿ ಬರೋಣ. ಶಿವಲಿಂಗಯ್ಯನವರೇ ಬಂದೆ ಬಂದೆ ಬಂದೆ. ಎಲ್ಲ ರೆಡಿನಾ? ಎಲ್ಲ ರೆಡಿ ಐತೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಬಿಸಿ ರಕ್ತ ಇದ್ದಾಗ ಇಂಥ ಸಂತೋಷ ಸಂಭ್ರಮ ಎಲ್ಲ ಎಷ್ಟು ಬೇಕಾದ್ರೂ ತಡ್ಕೋಬಹುದು, ಆದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಮದುವೆ ಆಗ್ತಾ ಇದೆ ನೋಡಿ, ಏನೋ ಒಂಥರ ಟೆನ್ಷನ್. ಅದು ಹಂಗೆಯ, ನೀರಿಗಿಳಿಯೋ ಗಂಟ ಸ್ವಲ್ಪ ಚಳಿ ಅನಿಸ್ತೈತೆ, ಇಳಿದ್ಮೇಕೆ ಈಚೆ ಬರೋಕೆ ಕೇಳಕ್ಕಿಲ್ಲ. ಆದ್ರೆ ನಮ್ಗೆ ಈಜಾಡೋಕೆ ಬರಲ್ವೇ, ಅದೇ ಬಂದಿರೋದು ಪ್ರಾಣ ಸಂಕಟ. ಮೀನ್ ಅದನ್ನ ಕೇಳಿದ್ರೆ ಹೇಳ್ಕೊಟ್ಟಿದ್ನಲ್ಲ, ಹೋಗಿ ಹೋಗಿ ಆ ಮೀನ್ ಹತ್ರ ಕೇಳಿದ್ರೆ ನನಗೆ ಈಜು ಕಲ್ಸೋ ಬದಲು ಅವನೇ ಈಜಾಡಕ್ ಶುರು ಮಾಡ್ಬಿಡ್ತಾನೆ. ಅದು ಗೀಟಾನೇಯ, ಇಂಥ ವಿಷಯಗಳನ್ನ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳೋದು ಅಲ್ಲ ಅಲ್ವೇ. ಹಾ ಶಿವಲಿಂಗಮ್ಮ ಬನ್ನಿ, ರೆಡಿನಾ? ರೆಡಿ ಮಾಡ್ತೀವಿ ನಿಮ್ಮ ಮಾವಯ್ಯ. ಹಾ ಕರ್ಕಮ್ಮನೆ. ನಮಸ್ಕಾರ ಮರ್ಯಾದೆ ಪುರುಷೋತ್ತಮ ಅವ್ರಿಗೆ. ಏನಪ್ಪ ಎಫ್ ಎಮ್ಮು, ವಟಾರದವ್ರನ್ನೆಲ್ಲ ಒಟ್ಟಿಗೆ ಕರ್ಕೊ ಬಂದ್ಬಿಟ್ಟಿದ್ಯಾ? ನಾನೇ ಎಲ್ರು ಊಟ ಕರೆಯುವ ಅಂತಿದ್ದೆ, ಮೊದ್ಲೇ ಬಂದ್ಬಿಟ್ಟಿದ್ದೀರಾ? ಮಟಾರ ಆದ್ಮೇಲೆ ನೀವು ಊಟ ಕರೆಯೋದು, ನಾವು ಬಂದು ಊಟ ಮಾಡೋದು ಎಲ್ಲ ಇದ್ದೇ ಇರತ್ತೆ. ಅದ್ ಬಿಡಿ, ನೀವ್ ಮಾಡ್ತಿರೋದ್ ಸರಿನಾ? ನಾನೇನು ಮಾಡ್ದೆ? ಅಲ್ಲ ನೀವು ಪದ್ದಿನ ಏನ್ ಅನ್ಕೊಂಡಿದ್ದೀರಾ? ಮದ್ವೆ ಮುಂಚೆ ಏನ್ ಅನ್ಕೊಂಡ್ರು ತಪ್ಪ ಆಗುತ್ತಪ್ಪ, ಅದಕ್ಕೆ ಏನು ಅನ್ಕೊಂಡಿಲ್ಲ. ಕಾಮಿಡಿ ಮಾಡ್ಬೇಡಿ ಎಂ ಪಿ ಅವರೇ, ಪದ್ದಿನ ಏನ್ ದಿಕ್ಕಿಲ್ದಿರ ಪರದೇಶಿ ಅನ್ಕೊಂಡಿದ್ದೀರಾ? ನನ್ನ ಅಕ್ಕ ರೀ ಅವಳು. ಏನಪ್ಪ ಇದು ಹೊಸ ನ್ಯೂಸು? ಶಿಸ್ತು ಶಿಸ್ತು. ಏ ಎಫ್ ಎಮ್ಮು, ಏನಲ್ಲ ನಿಂದು ತರ್ಲೆ? ನಾನೇನ್ ತರ್ಲೆ ಮಾಡ್ದೆ, ಇರೋ ವಿಷಯನೇ ಹೇಳ್ತಿರೋದು. ಪದ್ದಿ ನನ್ನ ಅಕ್ಕ, ತಮ್ಮನ್ ಕರೀದೆ ಅಕ್ಕನ ಎಂಗೇಜ್ಮೆಂಟ್ ಮಾಡ್ತಿದಾರಲ್ಲ, ಇದು ಸರಿನಾ? ಈ ವಿಷಯ ಕೇಳ್ತಿದ್ದಂಗೆ ನಂಗೆ ಲೈಟ್ ಕರೆಂಟ್ ಹೊಡೆದಂಗೆ ಆಯ್ತು. ತಕ್ಷಣ ಹೋಗಿ ನಾನು ಡಿ ಪಿ ಬಾಕ್ಸ್ ಬಂದ್ ಮಾಡಿದೆ, ಇಲ್ಲದಿದ್ರೆ ಸತ್ತೆ ಹೋಗ್ತಿದ್ದ. ಮರ್ಯಾದೆ ಪುರುಷೋತ್ತಮರೇ, ನೀವೇನೇ ಹೇಳ್ರಿ, ಈ ಕದ್ದು ಮುಚ್ಚಿ ಏನೋ ಮಾಡ್ಕೊಳಕ್ಕಿರಲ್ಲ. ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಮಾಡ್ಕೋಬಾರ್ದಾಗಿತ್ತು ನೋಡ್ರಿ. ಅದ ಹಾಗಲ್ಲ ಕಣ್ರು, ನೀವೇನು ಮಾತಾಡ್ಬೇಡಿ ಕಣ್ರಿ, ನನ್ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ಅಕ್ಕ ಬಯಲಿ ಪಕ್ಕ. ಏನಕ್ಕ ನೀನು, ನೀನು ದಿಕ್ಕು ದೇಶ ಇಲ್ದ್ರು ಪರದೇಶ ಅನ್ಕೊಂಡ್ಬಿಟ್ಟಿದ್ಯ ಅಕ್ಕ? ನಾನಿದ್ದೀನಕ್ಕ ನಿನ್ ಜೊತೆ, ನಾನೇ ನಿಂತು ನಿನ್ ಮದ್ವೆ ಮಾಡಿಸ್ತೀನಿ, ನಾನೇ ನಿನಗೆ ಸೀರೆ ಕೊಡಿಸ್ತೀನಿ, ನಾನೇ ನಿನಗೆ ಉಂಗುರ ಕೊಡಿಸ್ತೀನಿ. ನಾವೆಲ್ಲ ಹೆಣ್ಣು ಬೇಗರು, ಆ ಶಿವಲಿಂಗಯ್ಯ ಗಂಡು ಬೇಗರು. ಹೆಣ್ಣಿನ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋತೀನಿ, ಆ ಶಿವಲಿಂಗಯ್ಯ ಗಂಡಿನ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಳಿ. ಏನ್ ಸ್ವಾಮಿಗಳೇ, ನಾನು ಇದೀನಿ ಅಕ್ಕ, ಹೆದರ್ಕೋಬೇಡ. ನನಗೂ ಹಿಂದೆ ಮುಂದೆ ಯಾರು ಇಲ್ಲ ಅಕ್ಕ, ಈ ಒಟ್ಟಾಡ್ದವ್ರೆ ನನಗೆ ಅಕ್ಕ ತಂಗಿರು. ಇದ್ದಿನ ಬರೀ ನಾಲ್ಕೇ ಮನೆ ಅನ್ಕೊಂಡಿದ್ದೆ, ಆದ್ರೆ ನೀನೀಗ ಮರ್ಯಾದೆ ಪುರುಷೋತ್ತಮ ಅವ್ರನ್ನ ಮದ್ವೆ ಆದ್ಮೇಲೆ ದೀಪಾವಳಿ ಬೋನಸ್ ತರ ಇನ್ನೊಂದ್ ಮನೆ ಸಿಗ್ದಂಗಾಗತ್ತೆ. ಏನಂತೀರ ಮರ್ಯಾದೆ ಪುರುಷೋತ್ತಮ ಅವ್ರೆ? ಏ ಅನ್ನೋದೇನು ಬಂತು, ನಿನ್ನಿಷ್ಟದಂಗೆ ಆಗ್ಲಪ್ಪ. ಏನ್ರಿ ಇದು, ಸಾನೆ ಕಷ್ಟಪಟ್ಟು ಸಾಂಬಾರ್ ಮಾಡಿದ್ದು ನಾವು, ಕೊನೆಲ್ ಬಂದು ಒಗ್ಗರಣೆ ಹಾಕ್ಬಿಟ್ಟು ಇವ್ನು ಒಳ್ಳೆ ಹೆಸರು ತಗೊಂತವ್ನೆ. ಒಂದ್ ಒಂಥರ ಟೈಮ್ ಬಿದ್ದಂಗೆ ಕಣಮಿ, ಯಾವಾಗ ಬ್ಲಾಸ್ಟ್ ಆಯ್ತು ಹೇಳಕ್ಕಾಯ್ಕಿಲ್ಲ. ನಾನಿದ್ದೀನಕ್ಕ ರೇಣುಕಾಕ, ನಿಮ್ಮ ಹತ್ರ ಇರೋ ಕಾಸ್ಟ್ಲಿ ಸೀರೆ, ಸಕ್ಕತ್ತಾಗಿರೋ ಸೀರೆ, ಬೇಗ ಹೋಗಿ ನಮ್ಮ ಪದ್ಯಕ್ಕಂಗೆ ತಂದ್ಕೊಡಿ.
ರೀ ಮೀನಾತವ್ರೆ, ನೀವೇನ್ರಿ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಾ? ಬೇಗ ಹೋಗಿ ನಿಶ್ಚಿತಾರ್ಥಕ್ ಬೇಕಾಗಿರೋ ಹಣ್ಣು ಹಂಪಲು ತಗೊಂಬನ್ನಿ. ಮೀನ್ ಏನ್ ತಂದ್ಬಿಡಿರಪ್ಪ ನಿಶ್ಚಿತಾರ್ಥ ಇದು. ಜಿಜಿ ಒಡೆಯರವ್ರೆ, ಉಂಗುರಗಳ ಸರದಾರ ನೀವು, ತುಂಬಾ ಒಳ್ಳೆ ಮನಸ್ಸು ನಿಮ್ಗೆ. ಬೇಗ ಹೋಗಿ ನಮ್ ಪದ್ಯ ಅಕ್ಕಂಗ ಒಂದ್ ಉಂಗುರ ಮಾಡ್ಸ್ಕೊಂಡ್ಬರ್ಬಾರ್ದಾ? ಅಕ್ಕ ಒಂದ್ ಉಂಗುರ ಕೊಡಕ್ಕ, ಒಂದ್ ಉಂಗುರ ಕೊಡಕ್ಕ ನೀನ್ ಹೇಳ್ತೀನಿ. ಟೈಟೇನೋ ಇದೇ ಸೈಜು. ಕ್ಯಾಲೆಂಡರ್ ತರದ್ ನಾನು ಡೇಟ್ ನೋಡ್ಕೊಳ್ಳೋದು ಇವನು. ಏನೋ ಅಂದಂಗಿತ್ತು. ಏನಿಲ್ಲಪ್ಪ, ಇವಾಗ ತರ್ತೀನಿ ಅಂದೆ. ಬೇಗ ಬಂದ್ಬಿಡಿ, ಲೇಟ್ ಆಗ್ಬಾರ್ದು. ನೋ ಫುಲ್ ನಿಲ್ಸು, ಎಲ್ರಿಗೂ ಒಂದೊಂದು ಕೆಲಸ ಇದೆ, ನಂಗೇನು ಹೇಳೇ ಇಲ್ಲ. ಅಕ್ಕ ನಿನಗೆ ಹೇಳದೆ ಇರ್ತೀರ ಅಕ್ಕ? ಇಷ್ಟೆಲ್ಲ ವ್ಯವಸ್ಥೆ ಆಗೋದ್ರೊಳಗೆ ಈ ಸೂಸೈಡ್ ನೋಟ್ ನಾ ನಿಮ್ಮ ಮನೇಲಿ ಇಟ್ಬಿಟ್ಟು ಬಂದ್ಬಿಡು. ಏನು ನೀನು ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ಬಿಟ್ಟಿಲ್ಲ ಮತ್ತೆ? ಈ ವಟಾರದಲ್ಲಿ ಬರೀ ಫುಲ್ ಮೀಲ್ಸ್ ತಿನ್ಕೊಂಡಿದ್ದೀನಿ ಅನ್ಕೊಂಡ್ರ? ತುಂಬಾ ಬುದ್ಧಿವಂತ ಕಣಯ್ಯ ನೀನು. ನಿನ್ನ ಕೈನಲ್ಲಿ ಒಂದ್ ರೂಪಾಯಿ ಖರ್ಚು ಮಾಡ್ದಂಗೆ ಎಂಗೇಜ್ಮೆಂಟ್ ಮಾಡಿಸ್ತಿದ್ಯಲ್ಲ. ಗೆರೆ ಸ್ವಾಮಿಗಳೇ, ದುಡ್ಡಿರೋರ್ಗೆ ಖರ್ಚು ಮಾಡಕ್ ಬುದ್ಧಿ ಬೇಕು, ಆದ್ರೆ ಬುದ್ಧಿ ಇರೋರ್ಗೆ ದುಡ್ಡು ಹಾಕ್ಬೇಕು. ಅಂದ್ರೆ ನಿನ್ನ ಬುದ್ಧಿವಂತಿಕೆಯ ಮುಂದಿನ ದಾರಿ ಈ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು. ಏನೋ ನೀನು, ಪದ್ದಿನ ನಮ್ಮ ಅಕ್ಕ ಅಂದೆ, ಅವಾರ್ಡ್ ಫಿಲಮ್ ನಲ್ಲಿ ಕಣ್ಣೀರ್ ಹಾಕೋಗೆ ಸಿನ್ಸಿಯರ್ ಆಗಿ ಕಣ್ಣೀರ್ ಹಾಕ್ದೆ. ಈಗ ನೋಡಿದ್ರೆ ಕಮರ್ಷಿಯಲ್ ಸಿನಿಮಾ ವಿಲನ್ ತರ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂತಿದ್ಯಾ? ಏಯ್ ಗೆರೆ ಸ್ವಾಮಿಗಳೇ, ಬರೀ ಆಧ್ಯಾತ್ಮಿಕ ಪುಸ್ತಕ ಓದೋ ಬದಲು ಸ್ವಲ್ಪ ನಮ್ಮ ನ್ಯೂಸ್ ಚಾನಲ್ ನೋಡ್ರಿ. ಈ ರಾಜಕೀಯದವರು ಓಟ್ಗೋಸ್ಕರ ಸ್ಟೇಜ್ ಮೇಲೆ 5 ನಿಮಿಷ ಕಣ್ಣೀರ್ ಹಾಕಿ ಪಕ್ಷನ ಗೆಲ್ಲಿಸ್ತಾರೆ. ಅಂತದ್ರಲ್ಲಿ ನಾನು ಖಾಲಿ ಶಾಮ್ಯಾನದಲ್ಲಿ ಕಣ್ಣೀರ್ ಹಾಕೋದನ್ನ ಯಾಕ್ರಿ ಲೆಕ್ಕಕ್ಕೆ ತಗೋತೀರಾ? ಹಾಗಾದ್ರೆ ಈ ಎಂಗೇಜ್ಮೆಂಟ್ ನ ನಿಲ್ಲಿಸ್ಬೇಕು ಅಂತೇನು? ಖಂಡಿತವಾಗ್ಲೂ ನಿಲ್ಲಿಸ್ಬೇಕು, ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಏನ್ ಹೇಳ್ತಿದ್ಯಾ ನೀನು? ನೋಡ್ರಿ, ಈ ಕಾವಿ ಬಟ್ಟೆ ಹಾಕೊಂಡವ್ರು ಒಂದ್ ಕಲ್ ಕೊಟ್ರು, ಜನ ಅದನ್ನ ಕಷ್ಟಪಟ್ಟು ತಿಂದು ಇದು ಕಲ್ಲಲ್ಲ ಲಡ್ಡು ಅಂತಾರೆ. ಹಾಗಾಗಿ ಕೆಲಸ ನೀವೇ ಮಾಡ್ಬೇಕು. ಹಾಗಾದ್ರೆ ಆ ಪದ್ದಿನ ನನ್ ಜೊತೆ ಮಾತಾಡಕ್ ಕಳ್ಸ್ಕೊಡು, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಹುಷಾರು ಸ್ವಾಮಿಗಳೇ, ಈ ಹುಡುಗಿರ್ಗೂ ಕಾವಿ ಬಟ್ಟೆಗೂ ಆಗ್ಬರಲ್ಲ. ಮಾತ್ರ ಮದುವೆ ಮಾಡಿಸಿ ಹೆಂಗಾರು ಮಾಡಿ ಮರ್ಯಾದೆ ಪುರುಷ ತಮ್ಮ ಪ್ರೀತಿ ಗಳಿಸ್ಬೇಕು ಅನ್ಕೊಂಡ್ರ ಬಡ್ಡೆ ಎಲ್ಲ ಪಾಲು ಬಂದ್ಬಿಟ್ಟೆ. ಬೋಧನೆ ಹೇಗಿತ್ತು? ಒಳ್ಳೆ ಸ್ಟೂಡೆಂಟು, ಹೇಳಿದ್ದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಲು. ಹಾಗಾದ್ರೆ ರ್ಯಾಂಕೆ? ಏನ್ ಪದಿ, ಇದು ಟೈಮ್ ಆಯ್ತು. ಆ ಬಟ್ಟೆಗಳು ಬೇಕಾದ್ರೆ ಲಾಂಡ್ರಿಗೆ ನಮ್ಮ ಎಫ್ಎಂ ಕೇಳಿ ಕೊಟ್ಕಳ್ತು, ನೀ ಬೇಗ ರೆಡಿ ಆಗು. ನಾನ್ ರೆಡಿಯಾಗೇ ಬಂದಿದ್ದೀನಿ. ಈ ಅವತಾರದಲ್ಲ ನಮ್ಮ ಊರಿಗೆ ಹೋಗಕ್ಕೆ ಇಷ್ಟ ಸಾಕು. ಊರ್ಗ ಏ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಇಬ್ರು ದಾಂದು ಮತ್ತೆ ಹೋಗಿ ಬರೋಣ ಬಿಡು. ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಏನ್ ಪದಿ, ಇದು ನಿಶ್ಚಿತಾರ್ಥ ಟೈಮಲ್ಲಿ ಎಂತ ಮಾತಾಡ್ತಿದ್ಯಾ ನೀನು? ತಾಳಿ ಕಟ್ಟೋ ಟೈಮಲ್ಲಿ ಹೇಳಿಲ್ವಲ್ಲ, ಅದಕ್ಕೆ ಸಂತೋಷ ಪಡಿ, ನಾನು ಇಲ್ಲಿ ಹೋಗ್ತೀನಿ. ನೋಡಿ ನನ್ನ ಹಿಂದೆ ಬರಬೇಡಿ, ಬಾಯ್. ಹುಟ್ಟು ತಿನ್ನೋ ಹೊತ್ತಲ್ಲಿ ಕುತ್ಕೆ ಇಟ್ಕೊಂಡಂಗೆ ಆಯ್ತಲ್ಲಪ್ಪ. ಅಲ್ಲ ಕಣಯ್ಯ, ಎಫ್ ಎಮ್ಮು, ಈ ಮದುವೆ ಅನ್ನೋ ವಿಚಾರದಲ್ಲಿ ನನ್ನ ಜೀವನದಲ್ಲೇ ಯಾಕಯ್ಯ ಇದೆಲ್ಲ ನಡೆಯುತ್ತೆ? ಸಮಾಧಾನ ಮಾಡ್ಕೊಳ್ಳಿ ಎಂ ಪಿ ಅವರೇ, ದೇವರಿದ್ದಾರೆ. ಅಲ್ಲ ಕಣಯ್ಯ, ಈ ಮಾತುಕತೆ ಎಲ್ಲ ಮುಗಿದು ಇನ್ನೇನು ನಿಶ್ಚಿತಾರ್ಥ ಆಗ್ಬೇಕು ಅನ್ನೋ ಟೈಮಲ್ಲಿ ಯಾಕಿಂತ ನಿರ್ಧಾರ ತಗೊಂಡ್ಲು? ಕ್ಯಾನ್ಸಲ್ ಆಗಿದ್ ಒಳ್ಳೇದಾಯ್ತು ಬಿಡಿ. ಏನಯ್ಯ ಒಳ್ಳೇದಾಯ್ತು, ಅವಳು ನಿಮ್ಮ ಅಕ್ಕ ಅಂತ ಹೇಳ್ದಲ್ಲ. ಈ ಅಕ್ಕ ಹೋದ್ರೇನೋ, ಇನ್ನೊಬ್ಳು ಅಕ್ಕ ಬರ್ತಾಳ್ ಬಿಡಿ. ಅಯ್ಯೋ ಅದಿರ್ಲಿ, ಆದ್ರೆ ಮದ್ವೆ ಆಗೋ ಹೊತ್ತಲ್ಲಿ ಯಾಕೆ ಈಗ ಬಿಟ್ಟು ಹೋದ್ಲು ಅನ್ನೋದಕ್ಕೆ ಕಾರಣ ಗೊತ್ತಾಗ್ಬೇಕಲ್ಲ. ನಿಮಗ್ ಗೊತ್ತಾಗ್ಲಿಲ್ಲ, ಆದ್ರೆ ನಮ್ಗೆ ಅವಳು ಬಂಡವಾಳ ಗೊತ್ತಾಯ್ತಲ್ಲ, ಅದಕ್ಕೆ ಇನ್ನಿಲ್ಲಿದ್ರೆ ಉಳಿಗಾಲ ಇಲ್ಲ ಅಂತ ಓಡೋಡೋದ್ಲು. ಏನಯ್ಯ ಅದು ಬಂಡವಾಳ? ಅದೇ ಅವ್ಳು ಪಿಜಿಲಿ ಇದ್ಲಲ್ಲ, ಆ ಪಿಜಿ ಅವರು ಇವಳನ್ನ ಓಡಿಸ್ಬಿಟ್ರಂತೆ, ಅದಕ್ಕೆ ಅವ್ಳು ನಿಮ್ ಹತ್ರ ಬಂದು ದೂರದ ಸಂಬಂಧಿ ಅಂತ ನಾಟ್ಕಾಡಿ ಗಂಟು ಬಿದ್ದಿದ್ಲು. ಆ ಪಿಜಿಯಿಂದ ಯಾಕೆ ಓಡಿಸಿದ್ರಂತೆ? ಅವಳು ಮನೋರೋಗಿ ಅಂತೆ, ಅಮಾವಾಸ್ಯ ಹುಣ್ಣಿಮೆ ಹತ್ರ ಬಂದ್ರೆ ಪಕ್ಕದಲ್ಲಿರೋರು ಕತ್ತಿಸ್ಕಿ ರಕ್ತ ಕುಡ್ಕಳಂತೆ. ಬುದ್ಧಿ ಏನೇ, ಎಂಗೇಜ್ಮೆಂಟ್ ಆಗೋ ದಿನ ಇಂಥ ಕೆಲಸ ಮಾಡ್ಬಿಟ್ಟೆ, ಹೇಗೋ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಮದುವೆ ಆಗಿದ್ದಿದ್ರೆ ಇಡೀ ಆಸ್ತಿ ನಮ್ ಕೈ ಸೇರಿರೋದಲ್ಲ. ನಾನಿದ್ರೆ ತಾನೇ ಆಸ್ತಿ ಅಲ್ಲ. ನೀನ್ ಹಿಂಗ ಹೇಳ್ತಾ ಇದೀಯಾ? ಅವನೊಬ್ಬ ಮನೋರೋಗಿ ಅಂತೆ, ಮದ್ವೆ ಆಗಿದ್ರೆ ಹೆಂಡತಿ ಕತ್ತರಿಸಿ ಕೊಲೆ ಮಾಡ್ತಾನಂತೆ, ಅಂತವನ್ನ ಕಟ್ಕೊಳ್ಳ. ಬೇಡ ಬಿಡು,
ನೀನ್ ಚೆನ್ನಾಗಿದ್ರೆ ಮರ್ಯಾದ ಮಹಲೇನೋ ತಾಜ್ ಮಹಲೇ ತರಬಹುದು. ಬಾ ಬೇರೆ ಮನೆ ನೋಡ್ಕೊಳ್ಳೋಣ. ಅಯ್ಯೋ ದೇವ್ರೇ, ಏನಪ್ಪ ನಿನ್ನ ಆಟ? ಬೊಂಬೆ ಆಟ ಅಂತೂ ಇಂತೂ ನಮ್ ಗೆರೆ ಸ್ವಾಮಿಗಳ ಆಶೀರ್ವಾದದಿಂದ ನೀ ಮದುವೆ ಮುರಿದು ಬಿತ್ತು.